ನಗರದ ಹೊಸಮನೆಯಲ್ಲಿ ಇರ್ತಕ್ಕಂತ ಕಲ್ಪತರು ಶ್ರೀ ಚೌಡೇಶ್ವರಿ ದೇವಸ್ಥಾನದ ನೂತನ ಕಟ್ಟಡದ ಉದ್ಘಾಟನೆ, ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ಕಳಸಾರೋಹಣ ಕಾರ್ಯಕ್ರಮ ನಿರ್ಜರುಗಿತು. ಇನ್ನು ಬೆಳಗ್ಗೆಯಿಂದಲೇ ಕುಂಭಾಭಿಷೇಕ, ಗಣಹೋಮ, ಪೂರ್ಣ ಕುಂಭ ಸೇರಿದಂತೆ ಇನ್ನೂ ಹಲವು ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಶಿವಮೊಗ್ಗದ ಜನತೆ, ಅಲ್ಲಿನ ಭಕ್ತಾದಿಗಳು ದೇವರಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿದರು. ನಂತರ ಮಾತನಾಡಿದ ದೇವಸ್ಥಾನದ ಅಧ್ಯಕ್ಷರಾದ ಸಿಎನ್ ಮಲ್ಲೇಶ್, ಕೊರೋನಾ ವೈರಸ್ ಭೀತಿ ಇರ್ತಕ್ಕಂತ ಕಾರಣದಿಂದ ರಾಜ್ಯ ಸರ್ಕಾರ ಒಂದು ವಾರಗಳ ಕಾಲ ರಾಜ್ಯದಲ್ಲೇ ಇರ್ತಕ್ಕಂತ ಸಮಾರಂಭಗಳು ಸೇರಿದಂತೆ ಯಾವುದೇ ರೀತಿಯ ಜನ ಸೇರ್ತಕ್ಕಂತ ಕಾರ್ಯಕ್ರಮಗಳನ್ನ ರಾಜ್ಯದೆಲ್ಲೆಡೆ ಸ್ಥಗಿತಗೊಳಿಸಲು ಆದೇಶಿಸಿದೆ. ಆದ್ದರಿಂದ ಭಾನುವಾರ ನಡೆಯಬೇಕಿದ್ದ ಯಕ್ಷಗಾನವನ್ನ ರದ್ದುಗೊಳಿಸಲಾಗಿದೆ ಎಂದು ಮಾಹಿತಿಯನ್ನ ನೀಡಿದರು. ಶ್ರೀ ಕಲ್ಪತರು ಚೌಡೇಶ್ವರಿ ಮತ್ತು ಪರಿವಾರ ನಾಗದೇವರ ಪ್ರತಿಷ್ಠಾಪನೆ ಕಾರ್ಯಕ್ರಮ ನಡೀತಾ ಇದೆ. ಶಿವಮೊಗ್ಗ ನಗರದಲ್ಲಿ ಮತ್ತು ಇಡೀ ಕರ್ನಾಟಕದಲ್ಲಿ, ದೇಶಾದ್ಯಂತ ಮತ್ತು ಪ್ರಪಂಚಾದ್ಯಂತ ಕರೋನಾ ವೈರಸ್ ಇರೋದರಿಂದ ಕಾರ್ಯಕ್ರಮಗಳನ್ನು ಭಾಳ ನಿಗದಿತವಾಗಿ ಮಾಡ್ಕೊಂಡಿದ್ವಿ. ಮತ್ತು ಈ ಕಾರ್ಯಕ್ರಮ ಪ್ರತಿಷ್ಠಾಪನೆ ಕಾರ್ಯಕ್ರಮ ಪೂರ್ವ ನಿಯೋಜಿತವಾಗಿರೋದ್ರಿಂದ ಸೊ ನಾವು ಇದು ನಾಳೆಗೆ ಬೆಳಗ್ಗೆಗೆ ಕಾರ್ಯಕ್ರಮನ ಹಮ್ಮಿಕೊಳ್ತಾ ಇದ್ದೀವಿ. ತಾಯಿಯ ಪ್ರತಿಷ್ಠಾಪನೆ ನಾಳೆಗೆ ಆಗ್ತಾ ಇದೆ, ಆದರೆ ಜನಸಂದಣಿ ಜಾಸ್ತಿ. ಭಾನುವಾರ ಈ ಕಾರ್ಯಕ್ರಮ ಪ್ರತಿಷ್ಠಾಪನೆ ಕಾರ್ಯಕ್ರಮ ಆಗ್ತಾ ಇದೆ. ಸೊ ಈ ಕಾರ್ಯಕ್ರಮಕ್ಕೆ ನಾವು ಅತಿ ಹೆಚ್ಚಿನ ಜನ ಸೇರಿಸ್ಬೇಕು ಅಂತ ಇದ್ವಿ, ಆದರೆ ಕೊರೋನಾ ಒಂದು ಕಾಯಿಲೆ ಕಾರಣಾಂತರದಿಂದ ಸಮಾಜದ ಜನತೆಗೆ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ತಾಯಿ ಕಾರ್ಯಕ್ರಮ ಪೂರ್ವ ನಿಯೋಜಿತ ಆಗಿರೋದ್ರಿಂದ ಈ ಕಾರ್ಯಕ್ರಮನ ಹಮ್ಮಿಕೊಂಡು ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ಬಹಳ ಜನ ಸೇರಬೇಕಾಗಿತ್ತು. ಕಾಯಿಲೆ ಮತ್ತು ಸರ್ಕಾರದ ನಿಯಮಾವಳಿಗೋಸ್ಕರ ನಾವು ಈ ಕಾರ್ಯಕ್ರಮನ ಭಾಳ ಕಡಿಮೆ ಮಾಡಿದ್ದೀವಿ. ಮತ್ತು ನಾಳೆ ಒಂದು ಕಾರ್ಯಕ್ರಮ, ಯಕ್ಷಗಾನ ಕಾರ್ಯಕ್ರಮ ಇತ್ತು. ಆ ಯಕ್ಷಗಾನ ಕಾರ್ಯಕ್ರಮನು ಈ ಉದ್ದೇಶಕ್ಕೋಸ್ಕರನೇ, ಕರೋನಾ ಕಾಯಿಲೆ ಉದ್ದೇಶಕ್ಕೋಸ್ಕರನೇ ಯಕ್ಷಗಾನ ಕಾರ್ಯಕ್ರಮನು ರದ್ದುಗೊಳಿಸಿದ್ದೀವಿ. ಯಾವುದೇ ಸ್ಟೇಜ್ ಕಾರ್ಯಕ್ರಮನು ನಾವು ರದ್ದುಗೊಳಿಸಿದ್ದೀವಿ. ಈ ಪೂರ್ವ ನಿಯೋಜಿತವಾಗಿದ್ದಂತಹ ತಾಯಿ ಪ್ರತಿಷ್ಠಾಪನೆ ಕಾರ್ಯಕ್ರಮ ಮಾತ್ರ ಮಾಡ್ತಾ ಇದ್ದೀವಿ. ಇದಕ್ಕೆಲ್ಲದಕ್ಕೂ ಪ್ರೋತ್ಸಾಹ ನೀಡಿದಂತಹ ಶಿವಮೊಗ್ಗ ಜನತೆ ಮತ್ತು ಹೊಸಮನೆ ಜನತೆಗೆ ನಾನು ತುಂಬ ಆಭಾರಿಯಾಗಿದ್ದೇನೆ. ಮತ್ತು ಈ ಒಂದು ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ಭಾಳ ಒಳ್ಳೆ ಕ್ಷೇತ್ರ ಆಗುತ್ತೆ ಈ ಕ್ಷೇತ್ರ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮಲ್ಲೇಶ್ ಅಂತೇಳಿ ನಾನು. ಈ ಒಂದು ಚೌಡೇಶ್ವರಿ ತಾಯಿ ಮತ್ತು ಪರಿವಾರ ನಾಗದೇವರ ಒಂದು ಮಂಡಳಿಯ ಒಂದು ಕಾರ್ಯಕಾರಿ ಮಂಡಳಿಯ ಅಧ್ಯಕ್ಷರಾಗಿದ್ದೀನಿ. ಮತ್ತು ಈ ಮಂಡಳಿಗೆ ಸಂಬಂಧಪಟ್ಟಂಥ ಎಲ್ಲ ಕಾರ್ಯಕ್ರಮದ ಎಲ್ಲ ಮಂಡಳಿಯ ಕಾರ್ಯಕರ್ತರು ತುಂಬ ಅಚ್ಚುಕಟ್ಟಾಗಿ ಹೆಲ್ಪ್ ಮಾಡಿದ್ರಿಂದ, ಅವರ ಒಂದು ಕೈ ಜೋಡಿಸಿದ್ರಿಂದ ಈ ಒಂದು ದೇವಸ್ಥಾನ ಅಚ್ಚುಕಟ್ಟಾಗಿ ಆಗ್ಬಂದಿದೆ. ಇದೆಲ್ಲ ಈ ಒಂದು ಜನತೆ, ಈ ಏರಿಯಾದ ಜನತೆಗೆ ಈ ಒಂದು ದೇವಸ್ಥಾನ ಅರ್ಪಿತ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನು ಮೂರ್ನಾಲ್ಕು ತಿಂಗಳಲ್ಲಿ ರಾಜ್ಯ ರಾಜಕೀಯದಲ್ಲಿ ಮಹತ್ವದ ಬದಲಾವಣೆ ಆಗಲಿದೆ ಎಂದು ಮಾಜಿ ಶಾಸಕ ಗೋಪಾಲಕೃಷ್ಣ ಬೇಳೂರು ಹೇಳಿಕೆಯನ್ನ ನೀಡಿದ್ದಾರೆ. ಶಿವಮೊಗ್ಗದಲ್ಲಿ ಇಂದು ಪತ್ರಿಕಾಗೋಷ್ಠಿಯನ್ನ ನಡೆಸಿದ ಅವರು ಬಿಜೆಪಿ ಸರ್ಕಾರ ಹಾಗೂ ನಾಯಕರ ವಿರುದ್ಧ ಟೀಕಾ ಪ್ರಹಾರವನ್ನ ನಡೆಸಿದ್ರು.